ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ಸೆಷನ್ನಲ್ಲಿ ಈ ಜಿ ಕಾಂಪ್ರೆಸ್ ಒಂದು ಗೇಮಿಂಗ್ ಸಾಫ್ಟ್ವೇರಲ್ಲಿ ಹಲವಾರು ಚಟುವಟಿಕೆಗಳನ್ನು ಕಲಿತಾ ಬಂದಿದ್ದೀವಿ. ಸೊ ಅದನ್ನೆಲ್ಲ ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರ ಅಂತ ಭಾವಿಸ್ತಾ ಇದ್ದೀವಿ. ಇಲ್ಲಿ ಓಪನ್ ಮಾಡ್ತೀನಿ ನಾನು. ಸೊ ಇದುವರೆಗೂ ನಾವು ಹಲವಾರು ಸೆಕ್ಷನ್ಗಳು ಈ ಸೆಕ್ಷನ್ಗಳಲ್ಲಿ ಹಲವಾರು ನಿಮಗೆ ಚಟುವಟಿಕೆಗಳನ್ನೆಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅದನ್ನೆಲ್ಲ ನೀವು ಕೂಡ ಟ್ರೈ ಮಾಡಿದ್ದೀರಾ, ಅದರಿಂದ ನಿಮಗೂ ಖುಷಿಯಾಗಿದೆ ಅಂತ ಭಾವಿಸ್ತಾ ಇದ್ದೀವಿ. ತುಂಬ ಕಲರ್ಫುಲ್ ಆಗಿದೆ ಅಲ್ವಾ? ಸೊ ಅದನ್ನೆಲ್ಲ ಇನ್ನೂ ಜಾಸ್ತಿ ಸ್ವಲ್ಪ ಪ್ರಯತ್ನ ಪಡಿ. ಸೊ ಟ್ರೈ ಮಾಡದೇ ಇರೋರು ಇನ್ನು ಇದನ್ನು ಟ್ರೈ ಮಾಡ್ತಾ ಇರಿ. ಸೊ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ನೋದರಲ್ಲಿ ಸಂಶಯನೂ ಇಲ್ಲ. ಸೊ ಇದುವರೆಗೂ ನಾವು ಈ ಸೆಕ್ಷನ್ಸ್ ಎಲ್ಲ ನಾವು ಕವರ್ ಮಾಡಿದ್ದೀವಿ, ಇದನ್ನೆಲ್ಲ ನೀವು ಟ್ರೈ ಮಾಡಿದಿರಿ ಅಂತ ಭಾವಿಸ್ತಾ ಇದ್ದೀವಿ. ಸೊ ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡಿ ಈ ಸೆಕ್ಷನ್ನ ಕಲಿತಾ ಹೋಗೋಣ. ಈ ಸೆಕ್ಷನಲ್ಲಿ ನೋಡ್ಬೋದು ಇಲ್ಲಿ 1 2 3 ಅಂತ ಇದೆ. ಇದರಲ್ಲಿ ಏನಿಲ್ಲ ಅಂದ್ರೆ ಹತ್ರ ಹತ್ರ 40 ಮೇಲೆ ಚಟುವಟಿಕೆ ಇದೆ. ಸೊ ಇಲ್ಲಿ 1 2 3 ಅಂತ ನೀವು ನೋಡ್ಬೋದು, ನಿಮಗೆ ಅಲ್ಲೇ ಗೊತ್ತಾಗುತ್ತೆ ಇದು ಇದು ಗಣಿತಕ್ಕೆ ಸಂಬಂಧಪಟ್ಟಿದ್ದು. ಸೊ ಗಣಿತದಲ್ಲಿ ಮುಖ್ಯವಾಗಿ ಚಿಕ್ಕ ಮಕ್ಕಳಿಗೆ ಏನು ಅವಶ್ಯಕತೆ ಇರುತ್ತೆ ಅಂದರೆ ಅಂತ ನೋಡೋದಾದರೆ, ಅಲ್ಲಿ ಅವರಿಗೆ ಏನೇನೆಲ್ಲ ಅವಶ್ಯಕತೆ ಬರುತ್ತೆ ಅಂತ ನೋಡೋದಾದರೆ, ಸೊ ಮಕ್ಕಳು ಈ ನಾನು ಹೇಳ್ದಲ್ಲ ಈ ಟೂಲ್ ಅನ್ನೋದು ಈ ಸಾಫ್ಟ್ವೇರು 2ರಿಂದ 10ನೇ ವಯಸ್ಸಿನ ಮಕ್ಕಳು ಅದರಲ್ಲಿ ಮುಖ್ಯವಾಗಿ ಅವರು ಗಣಿತದಲ್ಲಿ ಅಡಿಷನ್ನು ಸಬ್ಟ್ರಾಕ್ಷನ್ನು ಮಲ್ಟಿಪ್ಲಿಕೇಶನ್ ಡಿವಿಷನ್ ಅಂದರೆ ಕೂಡೋದು ಕಳೆಯೋದು ಗುಣಿಸೋದು ಭಾಗಿಸೋದು ಇದ್ರ ಬಗ್ಗೆ ಅವರು ಶಾಲೆಯಲ್ಲೂ ಆ ಥರ ಅವ್ರ ಸಬ್ಜೆಕ್ಟಲ್ಲಿ ಅದೇ ಕಲಿತಾರೆ. ಸೊ ಅವ್ರ ಬುಕ್ಕು ಪೆನ್ನಲ್ಲಿ ಸೊ ಕೈಯಿಂದನೇ ಲೆಕ್ಕ ಮಾಡ್ತಾರಲ್ಲ, ಸೊ ಇದರಲ್ಲಿ ಕಂಪ್ಯೂಟರ್ ಮೂಲಕ ಈ ಥರ ಲೆಕ್ಕ ಮಾಡೋದು ಯಾವ ಥರ ಅಂತ ನೋಡ್ತಾ ಹೋಗೋಣ. ಅದೇ ಸ್ವಲ್ಪ ಕ್ರಿಯಾಶೀಲತೆಯಿಂದ ಸ್ವಲ್ಪ ಕಲರ್ಫುಲ್ ಆಗಿ ಇವರು ಈ ಥರ ಗೇಮ್ಸ್ ಎಲ್ಲ ಚಟುವಟಿಕೆನೆಲ್ಲ ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಸೊ ಕೆಲವು ರಿಪೀಟ್ ಆಗಿರುತ್ತೆ ಅದನ್ನೆಲ್ಲ ನಾನು ಟಚ್ ಮಾಡಲ್ಲ. ಸೊ ಇನ್ನು ಮಿಕ್ಕಿದ್ದೆಲ್ಲ ನೋಡ್ತಾ ಹೋಗೋಣ ಬನ್ನಿ. ಸೊ ಫಸ್ಟ್ಗೆ ಇಲ್ಲಿ ಡ್ರಾ ನಂಬರ್ಸ್ ಅಂದರೆ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಏನು ಮಾಡ್ಬೇಕು? ಸೊ ಇಲ್ಲಿ 0 ಅಂತ ಇದೆ, ನಾನು ಕ್ಲಿಕ್ ಮಾಡ್ತಾ ಹೋಗ್ಬೇಕು. ಇದನ್ನ ಯಾವ ಥರ ಕ್ಲಿಕ್ ಮಾಡೋದಂತ ನಿಮಗೆ ಆಗಲೇ ನಾನು ತೋರಿಸಿದ್ದೀನಿ ನಿಮಗೆ ಈ ಸೆಕ್ಷನ್ ಅಲ್ಲಿ ಏನಿದೆಲ್ವಾ. ಇಲ್ಲಿ ಮಾಡ್ಬೇಕಾದ್ರೆ ಡ್ರಾ ಟ್ರೀ ಅಂತ ಕೊಟ್ಟಾಗ ನಾನು ಇಲ್ಲಿ ತೋರಿಸಿದ್ದೀನಿ. ಸೊ ಜಸ್ಟ್ ಆ ಬ್ಲೂ ಪಾಯಿಂಟ್ ಕ್ಲಿಕ್ ಮಾಡ್ತಾ ಹೋಗಿ, ಸೊ ನಿಮಗೆ ಒಂದು 0 ಅಂತ ಬರುತ್ತೆ. ಇದರಲ್ಲಿ ನಾವು ಲೆವೆಲ್ಸ್ ಎಷ್ಟು ಇದೆ ಅಂತ ನೋಡೋದಾದ್ರೆ, ಸೊ ಟೋಟಲ್ ನಮಗೆ 10 ಇದೆ, 10 ನಂಬರ್ಸ್ ಇದೆ ಅಂದ್ರೆ 0 to 9 ಟೋಟಲ್ 10. ಸೊ ಇದನ್ನ ನೀವು ಕ್ಲಿಕ್ ಮಾಡ್ತಾ ಹೋಗಿ ಟ್ರೈ ಮಾಡಿ ಇದನ್ನ. ಸೊ ನೆಕ್ಸ್ಟ್ ಬಂದು ಸೊ ಗ್ರಾಫ್ ಕಲರಿಂಗ್ ಅಂತ ಇದೆ. ಸೊ ಗ್ರಾಫ್ ಕಲರಿಂಗ್ ಅಂದ್ರೆ ಇಲ್ಲಿ ನೋಡ್ಬೇಕು. ಸೊ ಒಂದು ಇದರಲ್ಲಿ ಗೇಮ್ ಅಲ್ಲಿ ಒಂದು ರೂಲ್ ಏನಂದ್ರೆ, ಸೊ ಈ ತರ ಶೇಪ್ಸ್ ಇದೆ ಇಲ್ಲಿ, ಈ ತರ 4 ಶೇಪ್ಸ್ ಇದೆ. ಸೊ ಈ ತರ ಶೇಪ್ ಸೇಮ್ ಇಲ್ಲಿ ಬರಬಾರ್ದು. ಇಲ್ಲಿ ನಾನು ಕೊಡ್ತೀನಿ ನೋಡಿ ಇವಾಗ ಇನ್ನೊಂದು ಶೇಪ್ ಅಂತ, ಸೊ ಏನ್ ಬರುತ್ತೆ ನೋಡಿ ನೋಡಿ ರೆಡ್ ಕಲರ್ ಬರುತ್ತೆ. ಸೊ ಅದಕ್ಕಾಗಿ ನಾವು ಬೇರೆ ಶೇಪ್ ಬೇರೆ ಕಲರ್ ನ ಕೊಡ್ಬೇಕು, ಬೇರೆ ಶೇಪ್ನ ಕೊಡ್ಬೇಕು. ಮತ್ತೆ ಹಾರ್ಟ್ ಕೊಡ್ತೀನಿ ನಾನು ಇಲ್ಲಿ, ಮತ್ತೆ ಇಲ್ಲಿ ಟ್ರಯಾಂಗಲ್ ನ ಕೊಡ್ತೀನಿ, ಇಲ್ಲಿ ಇನ್ನೊಂದು ಕೊಡ್ತೀನಿ ನೋಡಿ. ಸೊ ಈ ತರ ನಿಮಗೆ ಎಷ್ಟು ಲೆವೆಲ್ಸ್ ಇದೆ ಅಂತ ನೋಡೋದಾದ್ರೆ 14 ಲೆವೆಲ್ ಇದೆ. ಈ ತರ ನೀವು ಟ್ರೈ ಮಾಡಿ. ಇಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ, ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೀವು ಕರೆಕ್ಟ್ ಆಗಿ. ಸೊ ಈ ನೋಡಿಂದ ಈ ನೋಡಿಗೆ ಸೇಮ್ ಬರಬಾರ್ದು ಅಷ್ಟೇ. ಸೊ ನೆಕ್ಸ್ಟ್ ಬಂದಿದೆ ಮೆಜಿಷಿಯನ್. ಮೆಜಿಷಿಯನ್ ಹ್ಯಾಟ್ ಅಂದ್ರೆ ಇದು ಸಬ್ಟ್ರಾಕ್ಷನ್, ಕೂಡೋದು ಕಲಿಯೋದಕ್ಕೆ ಸಂಬಂಧಪಟ್ಟಿದ್ದು. ಮೈನಸ್ ಇದು ಸಬ್ಟ್ರಾಕ್ಷನ್. ಇಲ್ಲಿ ಕ್ಲಿಕ್ ಮಾಡ್ತೀನಿ, ಕ್ಲಿಕ್ ಆನ್ ದ ಹ್ಯಾಟ್, ಹೌ ಮೆನಿ ಸ್ಟಾರ್ಸ್ ಆರ್ ಸ್ಟಿಲ್ ಹೈಡಿಂಗ್. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ. 2 ಹೋಯ್ತು ಇಲ್ಲಿ, 1. ಸೊ 2 - 1 ಅಂದ್ರೆ 1 ಅಂತ ಕೊಡ್ತೀನಿ. ಇಲ್ಲಿ ಓಕೆ ಅಂತ ಕೊಟ್ರೆ ಸೂಪರ್. ಸೊ ಈ ತರ ನಿಮಗೆ ಕಳೆಯೋದಿದೆ, ಸಬ್ಟ್ರಾಕ್ಷನ್ ಅಂತ ಮಾಡೋದು. ಇದರಲ್ಲಿ ಎಷ್ಟು ಲೆವೆಲ್ಸ್ ಇದೆ ಅಂತ 9 ಇದೆ. ಇದು ಸ್ವಲ್ಪ ಹೋಗ್ತಾ ಹೋಗ್ತಾ ಕಲರ್ ವೈಸ್ ಇದೆ. ಸೊ ಬೇಕಂದ್ರೆ ಕ್ಲಿಕ್ ಮಾಡಿ, ಈ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಲವು ಹೋಗುತ್ತೆ. ಸೊ ಇಲ್ಲಿ ಆಟೋಮೆಟಿಕ್ ಇಲ್ಲಿ ಬರುತ್ತೆ, ಅವಾಗ ನೀವು ಮೈನಸ್ ಮಾಡಿ ಇದರ ವ್ಯಾಲ್ಯೂನ ಇಲ್ಲಿ ಕೊಡೋದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಬ್ಯಾಲೆನ್ಸ್ ದ ಸ್ಕೇಲ್ಸ್ ಪ್ರಾಪರ್ಲಿ. ಸೊ ಇಲ್ಲಿ 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 8 ನಂಬರ್ ಇದೆ. 8 ನಂಬರ್ ಗೆ ಇಲ್ಲಿ ಇಲ್ಲಿ ಕೂಡ 8 ಬರ್ಬೇಕಂದ್ರೆ ಇಲ್ಲಿ ಅಡಿಷನ್ ಮಾಡ್ಬೇಕು ಇಲ್ಲಿ. ಸೊ ನಾವು ಕೊಡೋಣ, ಏನ್ ಕೊಡ್ಬೋದು? ಸೊ ಒಂದು 5 ಕೊಡೋಣ, 5 ಕೊಡ್ತೀನಿ ನಾನು. 5 2 7 1 8 ಈ ತರ. Congratulations. ಈ ತರ ನೀವು ಬ್ಯಾಲೆನ್ಸ್ ಮಾಡಬಹುದು. 7 ಇದೆ ಇವಾಗ ನಂಬರ್ಸ್, ನೀವು ಆಡ್ ಮಾಡಿ ಇದನ್ನ ಕೊಡ್ಬೋದು. ನೀವು ಇದ್ರಲ್ಲಿ ಎಷ್ಟು ಲೆವೆಲ್ಸ್ ಇದೆ ಅಂತ ನೋಡೋದಾದ್ರೆ 11 ಲೆವೆಲ್ಸ್ ಇದೆ. ಇದನ್ನ ಟ್ರೈ ಮಾಡಿ ನೀವು ಕೂಡ. ನೆಕ್ಸ್ಟ್ ಮನಿ ಅಂತ, ಇದು ಚೇಂಜ್ ಸಂಬಂಧಪಟ್ಟಿದ್ದು ನೋಡಿ. ಸೊ ಕ್ಲಿಕ್ ಆನ್ ದ ಕಾಯಿನ್ಸ್ ಆರ್ ದಿ ಪೇಪರ್ ಆಫ್ ದಿ ಮನಿ ಅಟ್ ದಿ ಬಾಟಮ್ ಆಫ್ ದಿ ಸ್ಕ್ರೀನ್. ಸೊ ಇಫ್ ಯು ವಾಂಟ್ ಟು ರಿಮೂವ್ ಅ ಕಾಯಿನ್ ಜಸ್ಟ್ ನೋಟ್ ಇಟ್. ಸೊ ಇಲ್ಲಿ ಸೊ ಟೋಟಲ್ ಇಲ್ಲಿ 9 ರೂಪಾಯಿ ಇದೆ. 9 ರೂಪಾಯಿ ನನಗೆ ಬೇಕಂದ್ರೆ 5 ಕೊಡ್ತೀನಿ, ಮತ್ತೆ ಇಲ್ಲಿ 2 ರೂಪಾಯಿ ಕೊಡ್ತೀನಿ, ಮತ್ತೆ 2 ರೂಪಾಯಿ ಕೊಡ್ತೀನಿ. ಸೊ ಈ ತರ ಇದೆ ಅಲ್ವಾ. ಇದು ಸೈಕಲ್ ವ್ಯಾಲ್ಯೂ 15 ರೂಪಾಯಿ. 15 ರೂಪಾಯಿ ಅಂದ್ರೆ 10 + 5. ಸೊ ಈ ತರ. ಸೊ ನಿಮಗೆ ಯಾವ್ದು ಬೇಕು ಅದನ್ನ ನೋಡ್ಕೋಬಹುದು. ನೆಕ್ಸ್ಟ್ ನಂಬರ್ ಸೀಕ್ವೆನ್ಸ್ ಅಂತ ಇದೆ. ಸೊ Draw the picture by clicking on each number in the right. ಮುಂಚೆ ಆದ್ರೆ ಜಸ್ಟ್ ಅದು ಬ್ಲೂ ಕಲರ್ ಪಾಯಿಂಟ್ ನ ಕ್ಲಿಕ್ ಮಾಡ್ತಾ ಇದೀವಿ. ಇಲ್ಲಿ ನಂಬರ್ ನ ಫಾಲೋ ಮಾಡ್ಬೇಕು. 1 2 3 4 5 6. ಸೊ ಈ ತರ ನಿಮಗೆ ಲೆವೆಲ್ಸ್ ಇರುತ್ತೆ. ಈ ತರ ಲೆವೆಲ್ಸ್ ನೋಡ್ಕೊಂಡು ನೀವು ಟ್ರೈ ಮಾಡ್ಕೋಬಹುದು. ಈವನ್ ಅಂಡ್ ಆಡ್ ನಂಬರ್ಸ್ ಇದೆ, ಇದನ್ನ ಕ್ಲಿಕ್ ಮಾಡ್ಬೇಕಷ್ಟೇ. ಸೊ ನಂಬರ್ ಬರ್ತಾ ಇದೆ, ಇದು ಈವನ್ ನಂಬರ್. ಸುಮ್ಮನೆ ಜಸ್ಟ್ ಮೌಸ್ ನ ಕ್ಲಿಕ್ ಮಾಡ್ತಾ ಇರ್ರಿ, ಮುಂದೆ ಹೋಗುತ್ತೆ ಅದು. ಸೊ ಇದು 4 ಈಗ ಸದ್ಯಕ್ಕೆ ಬರಲಿಲ್ಲ. ನೆಕ್ಸ್ಟ್ ಒಂದು ನಂಬರ್ ಬರ್ತೀವಾಗ, ಸೊ 4 ಬರ್ತಾ ಇಲ್ಲ ಅನ್ಸುತ್ತೆ.
4 ಹೋಗುತ್ತದೆ ನೆಕ್ಸ್ಟ್ ಬೇರೆ ನಂಬರ್ ಬರುತ್ತೆ ಯಾವ ನಂಬರ್ ಬರುತ್ತೆ ನೋಡೋಣ ವೇಟ್ ಮಾಡೋಣ ಸೊ 0 ಬಂತು 0 ಫ್ಲ್ಯಾಶ್ ಆಗುತ್ತಾ ಒಂದು ಸೀಕ್ವೆನ್ಸ್ ಅಲ್ಲಿ ಬರಬೇಕು ಸೊ 0 2 4 6 8 ಆ ತರ ಬರಬೇಕು ಒಂದು ಆರ್ಡರ್ ಅಲ್ಲಿ ಬರೋದ್ರಿಂದ ಇದು ಬರಲ್ಲ ಏನಕ್ಕಂದ್ರೆ 0 ಅಂದ್ರೆ 2 ಬರಬೇಕು 2 ಬರೋವರೆಗೂ ನಾವು ವೇಟ್ ಮಾಡಬೇಕು ಸೊ ಜಸ್ಟ್ ಆ ನಂಬರ್ ಈಗ ಬರುತ್ತೆ ನೋಡಿ ಕ್ಲಿಕ್ ಆಗುತ್ತೆ ನೋಡಿ ಈಗ ನೋಡಿ ಈ ತರ ಸೊ ಈ ತರ ಸೀಕ್ವೆನ್ಸ್ ಅಲ್ಲಿ ನಾವು ಕ್ಲಿಕ್ ಮಾಡಿದಾಗ ಮಾತ್ರ ಅದು ಬರುತ್ತೆ ಸೊ ಈ ತರ ನೀವು ಕ್ಲಿಕ್ ಮಾಡಿ ಟ್ರೈ ಮಾಡಿ ಎಷ್ಟು ಲೆವೆಲ್ಸ್ ಇದೆ ಅಂತ ನೋಡೋದಾದ್ರೆ 4 ಲೆವೆಲ್ ಇದೆ ಇಲ್ಲಿ ಸೊ ಟ್ರೈ ಮಾಡಬಹುದು ಸೊ ನೆಕ್ಸ್ಟ್ ಇದು ಅದೇ ರೀತಿ ನಂಬರ್ಸ್ ಇನ್ ಆರ್ಡರ್ ಸೊ ನಾನು ನಿಮಗೆ ಮತ್ತೆ ತೋರಿಸಲ್ಲ ಇದು ಶೇರ್ ದ ಕ್ಯಾಂಡಲ್ಸ್ ಇದು ಒಂದು ಗೇಮ್ ಇದು ಇಲ್ಲಿ ನೋಡಿ ಸೊ ಪಾಲ್ ವಾಂಟ್ ಟು ಶೇರ್ ಈಕ್ವಲಿ ಟೂ ಕ್ಯಾಂಡಲ್ಸ್ ಬಿಟ್ವೀನ್ ಟೂ ಆಫ್ ದಿ ಫ್ರೆಂಡ್ಸ್ ಸೊ ಸೊ ಇಲ್ಲಿ ಎರಡು ಕ್ಯಾಂಡಲ್ ಇದೆ ಈಕ್ವಲ್ ಆಗಿ ಶೇರ್ ಮಾಡ್ಬೇಕಂದ್ರೆ ಎಷ್ಟು ಬರಬೇಕು ಅಂತ ನೋಡೋದಾದ್ರೆ ಸೊ ಫಸ್ಟ್ ಇದನ್ನ ಸೊ ಇದನ್ನ ಹೇಳ್ಕೊಳ್ಳೋಣ ಇಲ್ಲಿ ಇದನ್ನ ಹೇಳ್ಕೊಳ್ಳೋಣ ಇಲ್ಲಿ ಎರಡು ಕ್ಯಾಂಡಲ್ಸ್ ಇದೆ ಈಕ್ವಲ್ ಆಗಿ ಬರಬೇಕು ಸಮವಾಗಿ ಬರಬೇಕಂದ್ರೆ ಇಲ್ಲಿ ಒಂದು ಕೊಡ್ತೀನಿ ನಾನು ಇಲ್ಲಿ ಒಂದು ಕೊಡ್ತೀನಿ ಓಕೆ ಅಂತ ಕೊಟ್ರೆ ಸೊ ಈ ತರ ಸಿಂಪಲ್ ಎಡಿಷನ್ ಇದೆ ಅಷ್ಟೇ ಸೊ ಸಿಂಪಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದು ಹೆಂಗೆ ಅಂತ ಇದರಲ್ಲಿ ಹಲವಾರು ಲೆವೆಲ್ಸ್ ಇದೆ ಇದನ್ನ ನೀವು ನೋಡ್ಕೋಬಹುದು ಸೊ ನೆಕ್ಸ್ಟ್ ಬಂದಿದ್ದು ನಂಬರ್ಸ್ ವಿತ್ ಡೈಸ್ ನಿಮಗೆ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇಲ್ಲಿ ಯಾವ ತರ ಅಂತ ಇದನ್ನ ಮತ್ತೆ ನಾನು ನಿಮಗೆ ಕವರ್ ಮಾಡಲ್ಲ ಸೊ ನೆಕ್ಸ್ಟ್ ಇದು ಸೊ ಎನ್ಯುಮಿರೇಷನ್ ಮೆಮೊರಿ ಗೇಮು ನಾವು ಆಗಲೇ ಮೆಮೊರಿ ಗೇಮ್ಸ್ ಬಗ್ಗೆ ಸಾಕಷ್ಟು ಮಾತಾಡಿದೀವಿ ಇಲ್ಲಿ ಸೊ ಇಲ್ಲಿ ನೋಡಿ ಈ ತರ ಎಲ್ಲ ಮೆಮೊರೀಸ್ ಮಾತಾಡಿದ್ವಿ ನೆನ್ಪಿಟ್ಕೊಳ್ಳೋದು ಇದಕ್ಕೆ ನಂಬರ್ ನಂಬರ್ಗೆ ಸಂಬಂಧಪಟ್ಟಿದ್ದು ಇದೇನಂತ ನೋಡ್ತಾ ಹೋಗ್ತೀನಿ ಮ್ಯಾಚ್ ಅ ನಂಬರ್ ಕಾರ್ಡ್ ವಿತ್ ಅ ಕಾರ್ಡ್ ಡಿಸ್ಪ್ಲೇಯಿಂಗ್ ದಿ ಸೇಮ್ ನಂಬರ್ ಆಫ್ ಬಟರ್ಫ್ಲೈಸ್ 5 ಸೊ 0 0 ಏನೂ ಇಲ್ಲ ಇಲ್ಲಿ ಇಲ್ಲಿ 5 ಇದೆ 1 ಇದು 5 ಬಟರ್ಫ್ಲೈಸ್ ಇದೆ 5 ಈ ತರ 1 ನಂಬರ್ ಜಸ್ಟ್ ನಂಬರ್ ಎಷ್ಟು ಇದೆ ಕೌಂಟ್ ಕಂಗ್ರಾಚುಲೇಷನ್ಸ್ ಸೊ ಟೋಟಲ್ ಇಲ್ಲಿ 3 ಲೆವೆಲ್ಸ್ ಇದೆ ಇದನ್ನ ನೋಡ್ಕೊಂಡು ನೀವು ಆಡ್ಕೊಳ್ಳಿ ಅಂತ ಅಂದ್ರಲ್ಲ ಈ ಮ್ಯಾಜಿಷಿಯನ್ ಹಟ್ ಅನ್ನೋದು ಇಲ್ಲಿ ಸಬ್ಟ್ರಾಕ್ಷನ್ ಆಯ್ತು ಅಂದ್ರೆ ಸೊ ಕಳಿಯೋದಾಯ್ತು ಇಲ್ಲಿ ಕೂಡೋದಿದ್ದು ಇದನ್ನ ನೀವು ಟ್ರೈ ಮಾಡ್ಕೋಬಹುದು ಇದನ್ನ ನೋಡೋಣ ಇವಾಗ ಕ್ಲಿಕ್ ಆನ್ ದಿ ಟಾರ್ಗೆಟ್ ಟು ಲಾಂಚ್ ಡಾರ್ಟ್ಸ್ ಟೇಕ್ ನೋಟಿಸ್ ಆಫ್ ದಿ ಸ್ಪೀಡ್ ಆಫ್ ದಿ ವಿಂಡ್ ನೆಕ್ಸ್ಟ್ ಇನ್ನೊಂದು ಬರುತ್ತೆ ನಂಬರ್ ಓಕೆ ಈಗ ಎಷ್ಟಾಯ್ತು ನಾನು ಫಸ್ಟ್ ಇದು ಪಾಯಿಂಟ್ ಅದು ಮೂವ್ ಆಗ್ತಾ ಇರುತ್ತೆ ಅದು ಪ್ಲಸ್ ಮಾರ್ಕ್ ಚಿಹ್ನೆ ಬಂತಲ್ಲ ನೀವು ಎಲ್ಲಿ ಬೇಕಾದ್ರೆ ಕ್ಲಿಕ್ ಮಾಡಿ ಅದ್ರ ತಕ್ಕಂಗೆ ನಂಬರ್ಸ್ ಬರುತ್ತೆ ಇಲ್ಲಿ ಸೊ ಈಗ ನಾವು ಇಷ್ಟು ನಂಬರ್ಸ್ನ ಕರೆಕ್ಟ್ ಕೊಡಬೇಕು 2 ಪ್ಲಸ್ 2 4 4 ಪ್ಲಸ್ 1 5 5 ಅಂತ ಕೊಡ್ತೀನಿ ಇಲ್ಲಿ 5 ಅಂತ ನಾನು ಕೀಬೋರ್ಡಲ್ಲಿ ಟೈಪ್ ಮಾಡ್ತೀನಿ ನಾನು ಸೊ ಈ ತರ ನೀವು ಅಡಿಷನ್ನ ಕಲಿಯಬಹುದು ನೀವು ಸೊ ಇನ್ನೂ ಸಾಕಷ್ಟು ಲೆವೆಲ್ಸ್ ಇದೆ ಬೇಕಂದ್ರೆ 8 ಲೆವೆಲ್ಸ್ ಇದೆ ಇದನ್ನ ನೋಡ್ಕೊಂಡು ನೀವು ಟ್ರೈ ಮಾಡ್ಕೋಬಹುದು ನೆಕ್ಸ್ಟ್ ಪ್ರಾಕ್ಟೀಸ್ ಸಬ್ಟ್ರಾಕ್ಷನ್ ಕ್ಲಿಕ್ ಆನ್ ದಿ ಡೈಸ್ ಅಂಡ್ ಥಂಬ್ ಟು ಇಂಡಿಕೇಟ್ ದಿ ನಂಬರ್ ಆಫ್ ಐಸ್ ಬ್ಲಾಕ್ಸ್ ಟಕ್ಸ್ ವಿಲ್ ಹ್ಯಾವ್ ಟು ಫಾಲೋ ಟು ಈಟ್ ಅ ಫಿಶ್ ಸೊ ಇಲ್ಲಿಂದ ನಾನು ಎಷ್ಟು ಕೌಂಟ್ ಕೊಟ್ರೆ ಇಲ್ಲಿ ಇದು ಇಲ್ಲಿ ಜಂಪ್ ಆಗಿ ಇಲ್ಲಿ ಫಿಶ್ ತಿನ್ನುತ್ತೆ ಅಂತ ನೋಡೋಣ ಇಲ್ಲಿ ಒಂದು ಇದ್ರೆ ಸಾಕು ನೆಕ್ಸ್ಟ್ ಒಂದು ಜಂಪ್ ಆಗುತ್ತೆ ನೋಡಿ ಈ ತರ ನೆಕ್ಸ್ಟ್ ಎರಡು ಬೇಕಾಗುತ್ತೆ 1 2 ಈ ತರ ನೆಕ್ಸ್ಟ್ 1 ನೋಡಿ ಕಂಗ್ರಾಚುಲೇಷನ್ಸ್ ಇತರ ಲೆವೆಲ್ಸ್ ಇದೆ ಎಷ್ಟು ಲೆವೆಲ್ಸ್ ಇದೆ ನೋಡ್ಕೊಂಡು ನೀವು ಆಟ ಆಡ್ಕೋಬಹುದು ಸೊ ನೆಕ್ಸ್ಟ್ ಕೆಳಗಡೆ ಬರ್ತೀನಿ ಇದು ನಂಬರ್ಸ್ ವಿತ್ ಸೊ ಡೊಮಿನೋಸ್ count the number of the points on the dice then type the result on your keyboard dice ಬಿಳ್ತಾ ಇತ್ತು ಸೊ ನಾನು ನೋಡ್ತಾ ಇದ್ದೆ ಇಲ್ಲಿ ಕೌಂಟ್ ಸೊ 3 ಪ್ಲಸ್ 1 4 ಇಲ್ಲಿ ಬಂದಿದೆ ಮತ್ತೆ ಇದು 3 3 2 ಪ್ಲಸ್ 1 5 5 ಸೊ ಈ ತರ ಹಲವಾರು ಲೆವೆಲ್ಸ್ ಇದೆ ಎರಡೇ ಲೆವೆಲ್ಸ್ ಇದೆ ಇದನ್ನ ನೀವು ಟ್ರೈ ಮಾಡ್ಕೊಳ್ಳಿ ಇಲ್ಲಿ ಕೌಂಟ್ ದಿ ಐಟಮ್ಸ್ ಅಂದ್ರೆ count the elements by organizing them then type the answer ಎಷ್ಟು ಇದೆ ನೋಡಿ 1 2 3 4 5 ಇದೆ ಸೊ ಇಲ್ಲಿ ನಾವು 5 ಅಂತ ಕೊಡ್ತೀನಿ ಕಂಗ್ರಾಚುಲೇಷನ್ಸ್ ಇದು ಒಂದು ವೆರೈಟಿ ಇದೆ ಸೊ ಇಲ್ಲಿ ಇವೆಷ್ಟು ಇದೆ ಇದನ್ನ ನಾವು ನೀಟ್ ಆಗಿ ಅರೇಂಜ್ ಮಾಡ್ತೀನಿ ಇಲ್ಲಿ ಇಲ್ಲಿ ಒಂದೆರಡು ಆಯ್ತು ನಾವು ಸಿಸ್ಟಮ್ ಗೆ ಒಂದು ಅರೇಂಜ್ ಮಾಡ್ಕೊಂಡ್ರೆ ನಮಗೆ ಹೆಂಗ್ ಬೇಕೋ ಎಲ್ಲಿ ಬೇಕೋ ಅಲ್ಲಿ ಇಟ್ಕೋಬಹುದು ಇದೆಷ್ಟಿದೆ ಇದೆಷ್ಟಿದೆ 2 ಇದೆ ಇದೆಷ್ಟಿದೆ 4 ಇದೆ ಅಲ್ಲ ಇದು 2 ಇದೆ ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ 4 ಅಂತ ಕೊಡ್ಬೋದು ಇಲ್ಲಿ 5 ಇದೆ ಅಲ್ವಾ ಇದನ್ನ ಮಿಸ್ ಮಾಡಿದೆ ನಾನು ಸಾರಿ 5 ಅಂತ ಕೊಡ್ತೀನಿ ನಾನು ಬ್ಯಾಕ್ ಸ್ಪೇಸ್ ಕೊಟ್ಟು ಡಿಲೀಟ್ ಮಾಡಿ 5 ಅಂತ ಕೊಡಿ ಈ ತರ ರೆಡಿ ಆಯ್ತು ಸೊ ನೆಕ್ಸ್ಟ್ ಲೆವೆಲ್ ಎಷ್ಟಿದೆ ಅಂತ ನೀವು ಬೇಕಂದ್ರೆ ಸೊ ನೋಡ್ಕೋ ಟೋಟಲ್ 9 ಲೆವೆಲ್ಸ್ ಇದೆ 9 ಲೆವೆಲ್ಸ್ ಅಲ್ಲಿ ಬೇರೆ ಬೇರೆ ಫ್ರೂಟ್ಸ್ ಇದೆ ಜಸ್ಟ್ ಕೌಂಟ್ ಮಾಡಿ ಕ್ಲಿಕ್ ಮಾಡಿ ಅಷ್ಟೇ ಸೊ ನೆಕ್ಸ್ಟ್ ಈ ಸೊ ಗೆಸ್ ಎ ನಂಬರ್ ಅಂತ ಬರುತ್ತೆ ಸೊ ಗೆಸ್ ಎ ನಂಬರ್ ಅಂದ್ರೆ ಫೈಂಡ್ ಔಟ್ ದಿ ನಂಬರ್ ಬೈ 1 ಟು 20 ರೇಂಜ್ ಇದೆ ಈ ಹೆಲಿಕಾಪ್ಟರ್ ಇದು ಒಳಗಡೆ ಪಾಸ್ ಆಗಬೇಕು ಹೆಲಿಕಾಪ್ಟರ್ ಇಲ್ಲಿಂದ ಇಲ್ಲಿ ಪಾಸ್ ಮಾಡಬೇಕಂದ್ರೆ ಒಂದು ವ್ಯಾಲ್ಯೂ ಕೊಡಬೇಕು ನಾನು ಇವಾಗ 21 ಕೊಡ್ತೀನಿ 21 ಅಂದ್ರೆ ನಂಬರ್ 2 ಹೈ ಆಯ್ತು ಸೊ ಇವಾಗ ಬೇಡ ನನಗೆ ಒಂದು 19 ಕೊಡ್ತೀನಿ 19 ಜಾಸ್ತಿ ಆಯ್ತು ಮತ್ತೆ 17 ಕೊಡ್ತೀನಿ 17 ಜಾಸ್ತಿ ಆಯ್ತು 15 ಕೊಡ್ತೀನಿ 15 ಜಾಸ್ತಿ ಆಯ್ತು ನೆಕ್ಸ್ಟ್ 12 ಅಂತ ಕೊಡ್ತೀನಿ 12 ಹತ್ರ ಬಂತು 11 ಕೊಡ್ತೀನಿ ಅದು ಜಾಸ್ತಿ ಆಯ್ತು 10 ಕೊಡ್ತೀನಿ 10 ಕೊಡ್ತೀನಿ ಓಕೆ ನೋಡಿ
ಸೊ ಒಂದು ರೇಂಜ್ ಕೊಡ್ಬೇಕು ಇಲ್ಲಿ ಇದು 40 ಇದೆ ಈ ತರ ರೇಂಜ್ ಕೊಟ್ಟು ಇದನ್ನ ಇಲ್ಲಿ ಕಳಿಸೋದೆ ಈ ಆಟದ ಮುಖ್ಯ ಉದ್ದೇಶ ಇಲ್ಲಿ ಸಾಕಷ್ಟು ಲೆವೆಲ್ಸ್ ಇದೆ ಇದನ್ನ ನೋಡ್ಕೊಂಡು ನೀವು ಟ್ರೈ ಮಾಡಿ ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರ್ತೀನಿ ನಾನು ಸೊ ಗಿವ್ ಟಕ್ಸ್ ಹಿಸ್ ಚೇಂಜ್ ಅಂತ ಇದೆ ಸೊ ಗಿವ್ Money at the bottom of the screen. To give tax just note change. Item in your shop. So he gives 10 rupees. 10 rupees got the tax. So it total 5 rupees. Nanage 5 rupees change opus kodbekalva. 10 minus 5 is 5. So you have 5 anta kotre set agutte. Great. So itara. So idu subtraction aste. So idu 13 rupees ge ondu tondide item. Idu 20 rupees kottide. So nan 7 rupees kodbeku. 5 matte 2. Good. So itara. Subtraction madodu. So next bandu addition of numbers. Addition of numbers andre. Add the two numbers together adi, and type in your answer before the balloon lands in the water. Il balloon bartha irutte illi. Idu illi kelagade bilodrologe navu ee problem na solve madbeku. 5 plus 1 eshtu 6. Athalva hogutte nodi. Adhe tara swalpa complex level ide illi. 20 varigide. Idannu neevu I am ready anta click maadi try maadabodu. So same addition of numbers aithe idu multiplication. Multiplication andre koodudu kalayudu gunisodu. So idannu bekandre neevu swantavagi neevu try maadi. ಸೊ ಅಡಿಷನ್ ಆಫ್ ಮೆಮೊರಿ ಗೇಮ್ ಇಲ್ಲ ಅದೇ ನಾನು ಮೇಲೆ ತೋರಿಸಿದ್ದೀನಿ ಇಲ್ಲಿ ಸೊ ಮೆಮೊರಿ ಗೇಮ್ ಇದೇ ಥರ ಇಲ್ಲಿ ಮೆಮೊರಿ ಗೇಮು ಆ ಥರ ನೀವು ಈ ಮೆಮೊರಿ ಗೇಮ್ಸ್ನ ನೀವು ಟ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇವೆರಡರಲ್ಲಿ ಏನಿದೆ ಇದು ವ್ಯತ್ಯಾಸ ನೋಡೋಣ ಸೊ ಈಕ್ವಾಲಿಟಿ ಈಕ್ವಲ್ಸ್ ಮತ್ತೆ ಸಮಾನಾರ್ಥಕ ಚಿಹ್ನೆ ಮತ್ತೆ ಅಸಮಾನಾರ್ಥಕ ಚಿಹ್ನೆ ಇದು ಈಕ್ವಲ್ಸ್ ಟು ಸಿಕ್ಸ್ ಈಕ್ವಲ್ ಟು ಸಿಕ್ಸ್ ಅಂದ್ರೆ ಎರಡು ಆಡ್ ಮಾಡಿದ್ರೆ ಸ್ಪೇಸ್ ಬಾರ್ ನ ಕೊಡ್ತೀನಿ ನಾನು 3 ಪ್ಲಸ್ 3 6 6 ಮತ್ತೆ ಇಲ್ಲಿ 6 6 ಬರುತ್ತೆ ಇಲ್ಲಿ ಎಲ್ಲ ಕ್ಲಿಕ್ ಮಾಡಬೇಕಾಗುತ್ತೆ ಪ್ರತಿಯೊಂದು ನೀವು ಕ್ಲಿಕ್ ಮಾಡಬೇಕು ಒಂದು ತಪ್ಪು ಕೊಟ್ಟರು ಅದು ತೋರಿಸುತ್ತದೆ ಮತ್ತೆ ರಿಟರ್ನ್ ಅಂತ ಕ್ಲಿಕ್ ಮಾಡಬೇಕು ನೋಡಿ ಯಾವ್ದಾದ್ರು 6 ಬರುತ್ತಲ್ಲೋ ಅದನ್ನು ಮಾತ್ರ ಸ್ಪೇಸ್ ಬಾರ್ ಕೊಟ್ಟರೆ ಅದು ಈ ಥರ ತಿಂತ ಹೋಗುತ್ತೆ ಅದು 6 ಮತ್ತೆ 6 6 ಮತ್ತೆ ಇದು 6 ಬರುತ್ತೆ ಇದು 6 ಬರುತ್ತೆ ಇದು 6 ಬರುತ್ತೆ ಇನ್ನಾದರೂ ಮಿಸ್ ಮಾಡಿದೀವ ನಾವು ಟೋಟಲ್ 6 ಬರಬೇಕು 5 ಪ್ಲಸ್ 5 ಇಲ್ಲಿ ಬರಲ್ಲ ಇಲ್ಲಿ ಇಲ್ಲ ಇಲ್ಲಿ ಮುಗಿತು ಇಲ್ಲಿ ಮುಗಿತು ಇಲ್ಲೊಂದಿದೆ ನೋಡಿ ಇಷ್ಟು ಈ ಥರ ಕ್ಲಿಕ್ ಮಾಡಬೇಕು ಕಂಗ್ರಾಚುಲೇಷನ್ ಜಸ್ಟ್ ಆ್ಯಡ್ ಮಾಡಿ ಕ್ಲಿಕ್ ಮಾಡಬೇಕು ನಾಟ್ ಈಕ್ವಲ್ಸ್ ಟು 6 ಅಂದ್ರೆ ಇದನ್ನು ಟ್ರೈ ಮಾಡಿ ಸೊ ನೆಕ್ಸ್ಟ್ ರೀಡ್ ಆದ ಗಿವನ್ ಇಮೇಜ್ ಅಂದ್ರೆ ಇಲ್ಲಿ ನೋಡಿ ಇಲ್ಲೊಂದಿದೆ ನಮಗೆ ಯಾವ ಥರ ಇದೆ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕು ಇಲ್ಲಿ ಈ ಕರೆಕ್ಟ್ ಜಾಗದಲ್ಲಿ ಇಲ್ಲಿ ಕೂಡಿಸ್ಬೇಕು ಇದೆ ಇಲ್ಲಿ 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 ಈ ಥರ ಇದೆ Fantastic. ಸ್ವಲ್ಪ ಜಾಸ್ತಿ ಇರುತ್ತೆ ಈ ನಂಬರ್ಸ್ ನ ನೋಡ್ಕೊಂಡು ಕರೆಕ್ಟ್ ಆಗಿ ಇದನ್ನ ನೋಡ್ಕೊಂಡು ಇಲ್ಲಿ ಕೂಡಿಸಬೇಕಾಗುತ್ತೆ ಅಷ್ಟೇ ಸೊ ನೆಕ್ಸ್ಟ್ ಬಂದು ಅಡಿಷನ್ ನಾನು ಇಲ್ಲಿ ಇದನ್ನ ತೋರಿಸಿದ್ದೇನೆ ಆಗ್ಲೇ ನಿಮಗೆ ಸೊ ಇದನ್ನ ನಾನು ಸೊ ಇಲ್ಲಿ ನಾವು ಹಿಂಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ವಲ್ಲ ಇಲ್ಲಿ ಈಕ್ವಲ್ಸ್ ಆಯ್ತು ಅದೇ ತರ ಮಲ್ಟಿಪ್ಲಿಕೇಶನ್ ನೋಡೋದಾದ್ರೆ ಮಲ್ಟಿಪಲ್ಸ್ ಆಫ್ ಟೂ ಟೂ ಫೋರ್ ಸಿಕ್ಸ್ ಏಟ್ ಟೆನ್ ಸೊ ಪ್ರತಿಯೊಂದು ಜಸ್ಟ್ ಈ ತರ ಸೊ ಆರೋ ಕೀನ ಪ್ರೆಸ್ ಮಾಡ್ಕೊಂಡು ಹೋಗಿ ಸೊ ಅವಾಗ ಏನಾಗುತ್ತೆ ಅಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಕರೆಕ್ಟ್ ಇದ್ದಾಗ ಸ್ಪೇಸ್ ಬಾರ್ ಕೊಡಿ ಅದು ತಿನ್ನತ್ತದು ಸೊ ಈ ತರ ನೀವು ಇದನ್ನ ಟ್ರೈ ಮಾಡಿ ಮಲ್ಟಿಪ್ಲಿಕೇಶನ್ ಇದು ಗುಣಿಸೋದು ಸೊ ಮಲ್ಟಿಪಲ್ಸ್ ಆಫ್ ಟೂ ಸೊ ನೆಕ್ಸ್ಟ್ ಅಂತ ಇಲ್ಲಿ ನೋಡ್ತೀನಿ ಇದು ಸೊ ಗೆಸ್ ದ ಕೌಂಟ್ ಅಂತ ಬರೋದಾದ್ರೆ ಯೂಸ್ ದ ನಂಬರ್ ಅಂಡ್ ಆಪರೇಷನ್ಸ್ ಸಜೆಸ್ಟೆಡ್ ಟು ಫೈಂಡ್ ದ ರಿಸಲ್ಟ್ಸ್ ಪ್ರಪೋಸ್ಡ್ ಅಬೌವ್ ಸೊ ಇದಕ್ಕೆ ರಿಸಲ್ಟ್ಸ್ ಆಪರೇಟರ್ ಕೊಡಬೇಕು 6 ಪ್ಲಸ್ 2 ಪ್ಲಸ್ 7 ಆಪರೇಟರ್ ಅಡಿಷನ್ ಇದು ನಂಬರ್ಸ್ 6 ಪ್ಲಸ್ 2 8 8 ಪ್ಲಸ್ 7 ಈ ತರ ಇರುತ್ತೆ 8 8 ಪ್ಲಸ್ 7 15 ಅಂತ ಇರುತ್ತೆ 15 ಡಿಸ್ಕೌಂಟ್ 8 ಅಂತ ಇದೆ ಸೊ 6 ಪ್ಲಸ್ 2 ಅಡಿಷನ್ನು 2 ಮಾಡ್ತೀವಿ ನಾವು ಆಪರೇಟರ್ಸ್ ನಾವು ಇಲ್ಲಿ ಕೊಟ್ಟು ಸೊ 6 ಪ್ಲಸ್ 2 8 ಅಂತ ಕೊಟ್ಟು ಈಕ್ವಲ್ಸ್ ಕೊಟ್ಟರೆ ಇದು ಬರುತ್ತೆ ಇದು ಈ ತರ ನೀವು ಟ್ರೈ ಮಾಡಬಹುದು ಸೊ ನೆಕ್ಸ್ಟ್ ಬಂದು ಮಿರರ್ ದ ಗಿವನ್ ಇಮೇಜ್ ಮುಂಚೆ ಆಗಿತ್ತು ಇದನ್ನ ಮಿರರ್ ಮಾಡಬೇಕು ಎಕ್ಸಾಕ್ಟ್ ಆಗಿ ಇದರದ್ದು ಮಿರರ್ ಇಮೇಜ್ ಇದು ಇದನ್ನ ಉಲ್ಟಾ ಮಾಡಿದ್ರೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಇದಕ್ಕೆ ನಾವು ನಂಬರ್ ಬೇಕಂದ್ರೆ ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು Congratulations. ಮತ್ತೆ ಇದು ಕರೆಕ್ಟ್ ಮಿರರ್ ಇಮೇಜ್ ಕೂಡಿಸೋ ತರ ನೀವು ನೋಡ್ಕೋಬೇಕು ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡೋದಾದ್ರೆ ಸೊ ಇದನ್ನೆಲ್ಲ ನಾನು ತೋರಿಸ್ತೀನಿ ಸೊ ರೋಮನ್ ಇಲ್ಲಿ ರೋಮನ್ಸ್ ಇದೆ ನೋಡಿ ಕೌಂಟ್ ದ ರೋಮನ್ ನಂಬರ್ಸ್ ಐ ಇಂದ ಅರಬಿಕ್ ಇಲ್ಲಿ ಐ ಅಂತ ಕೊಡ್ತೀನಿ ನಾನು ಇಲ್ಲಿ ಸೊ ರೋಮನ್ ವ್ಯಾಲ್ಯೂ ಇಲ್ಲಿ ರೋಮನ್ ವ್ಯಾಲ್ಯೂ ಅಂತ ಇದೆ ಸೊ ನೆಕ್ಸ್ಟ್ ಆಡೋಣ ಇಲ್ಲಿ ಸೊ ರೋಮನ್ ವ್ಯಾಲ್ಯೂ ಐ ಅಂತ ಎಷ್ಟಿದೆ ಇಲ್ಲಿ 1 ಅಂತ ಕೊಡ್ತೀನಿ 1 ಟೈಪ್ ಮಾಡ್ತೀನಿ ಓಕೆ ಅಂತ ಕೊಡ್ತೀನಿ ಸೊ ರೋಮನ್ ವ್ಯಾಲ್ಯೂ ನೆಕ್ಸ್ಟ್ ವಿ ಅಂತ ಇದೆ ವಿಗೆ ಎಷ್ಟು ವ್ಯಾಲ್ಯೂ ಇದೆ ಇಲ್ಲಿ 5 ಅಂತ ಇದೆ 5 ಟೈಪ್ ಮಾಡಿ ಈ ತರ
ಸೊ ಅಲ್ಲಿ ಯಾವ ರೋಮನ್ ವ್ಯಾಲ್ಯೂ ಬರ್ತಾ ಇರುತ್ತಲ್ಲ ಆ ವ್ಯಾಲ್ಯೂ ನೀವು ಕೀಬೋರ್ಡ್ ಅಲ್ಲಿ ಟೈಪ್ ಮಾಡಬಹುದು ನೀವು. ಸೊ ನೆಕ್ಸ್ಟ್ ಇಲ್ಲಿ ಬ್ಯಾಲೆನ್ಸ್ ಇಲ್ಲೆಲ್ಲ ನಾನು ತೋರಿಸಿದೀನಿ ಕೆ ಜಿ ಯಾವ ತರ ಮಾಡೋದಂತ. ಅದೇ ರೀತಿ ಅಲ್ಲಿ ನಂಬರ್ಸ್ ಇತ್ತು, ಇಲ್ಲಿ ಕಿಲೋಸ್ ಇದೆ. ಸೊ ಕಿಲೋಸ್ ಅಂತ ಕೊಟ್ರೆ ನೋಡಬಹುದು ಇಲ್ಲಿ ಟೋಟಲ್ ಎಷ್ಟು 3 kg. 3 kg ಅಂದ್ರೆ ಒಂದು 2 kg ಪ್ಲಸ್ 1 kg 3 kg. ಸೊ ಈ ತರ ನೀವು ಟ್ರೈ ಮಾಡಬಹುದು. ಇಲ್ಲಿ ಲೆವೆಲ್ಸ್ ಕೂಡ ಸಾಕಷ್ಟು ಇದೆ, ನೀವು ಬೇಕಂದ್ರೆ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಈ ಸಬ್ಟ್ರಾಕ್ಷನ್, ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಎಲ್ಲ ಕಾರ್ಡ್ ಅಷ್ಟೇ. ಈ ಕಾರ್ಡ್ ಒಂದಿರುತ್ತೆ, ನೀವೆಲ್ಲ ಬುಕ್ ಅಲ್ಲಿ ಮಾಡ್ತಾ ಇರ್ತೀರಲ್ವಾ. One containing an operation and the other. ಇಲ್ಲಿ 7-1 6, 5-1 4, 4-1 3. ಅದರ ಹಿಂದೆ ಒಂದು ಉತ್ತರ ಇರುತ್ತೆ. ಸೊ 4-1 ಇಲ್ಲಿರುತ್ತೆ. ಇದು ನೀವು ಜಸ್ಟ್ ನೋಡಿಕೊಂಡು ನೋಡಿ ಈ ತರ. ಇದರ ನೀವು ಕ್ಲಿಕ್ ಮಾಡ್ತಾ ಕರೆಕ್ಟ್ ಆಗಿ ಯೋಚನೆ ಮಾಡಿ ಅದನ್ನ. ಸೊ ಕರೆಕ್ಟ್ ಆಗಿ ಕಳಿಯೋದಲ್ವಾ, ಸೊ ಮೈನಸ್ ಮಾಡಿದಾಗ ನಿಮಗೆ ಅದ್ರ ರಿಸಲ್ಟ್ ನಿಮಗೆ ಸಿಗುತ್ತೆ. ಇದರಲ್ಲಿ ಲೆವೆಲ್ಸ್ ಎಷ್ಟಿದೆ, 10 levels ಇದೆ. ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಟ್ರೈ ಮಾಡಿ. ಸೊ ಇವೆರಡು ಸೇಮ್. ಸೊ ನೆಕ್ಸ್ಟ್ ಇದು ಅದೇ ತರ ಇಲ್ಲಿ. ಸೊ ಇಲ್ಲಿ ಕೆಜಿ ಸಿತ್ತು, ಇದು LB ಸಿತ್ತು ಇದನ್ನ. ಸೊ ನೆಕ್ಸ್ಟ್ ಪ್ಲಸ್ ಆರ್ ಮೈನಸ್ ಅಂದ್ರೆ ಇದರಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಬರುತ್ತೆ. ಇದಕ್ಕೊಂದು ಉತ್ತರ ತೋರಿಸ್ತೇನೆ ನಾನು. ಸೊ ನಿಮಗೆ ನೋಡಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಕರೆಕ್ಟ್ ಆಗಿ ನೀವು ನೋಡ್ಕೊಂಡು ಅದ್ರ ಉತ್ತರ ಎಲ್ಲಿ ಬರುತ್ತಲ್ವಾ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಮ್ಯಾಚ್ ಆಗುತ್ತೆ. ಸೊ ಅದ್ರ ತಕ್ಕಂಗೆ ಅದು ಸೊ ಹೋಗ್ತಾ ಇರುತ್ತೆ ಮ್ಯಾಚ್ ಆಗಿ. ಸಬ್ಟ್ರಾಕ್ಷನ್ ಆಫ್ ನಂಬರ್ಸ್ ಅಂತ ಬಂದಾಗ ನಾನು ಇಲ್ಲಾಗಲೇ ಅಡಿಷನ್ ತೋರಿಸಿದೀನಿ ಇಲ್ಲಿ, ಅಡಿಷನ್ ಹೆಂಗ್ ಮಾಡೋದಂತ. ಸೊ ಅದೇ ರೀತಿ ನಾವು ಇಲ್ಲಿ ಸಬ್ಟ್ರಾಕ್ಷನ್ ಮಾಡಬಹುದು ಇಲ್ಲಿ. ಸೊ ಸಬ್ಟ್ರಾಕ್ಷನ್ ಆಫ್ ದಿ ನಂಬರ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೇಮ್ ಇಲ್ಲಿ ಕ್ಲಿಕ್ ಮಾಡಿದಾಗ ಇದು 10-2 8 ಅಂತ ಬರುತ್ತೆ. ಸೊ ಈ ತರ ನೀವು ಟ್ರೈ ಮಾಡ್ಕೋಬಹುದು. ಮಲ್ಟಿಪ್ಲಿಕೇಶನ್ ನಾನು ಮತ್ತೆ ನಿಮಗೆ ತೋರಿಸಕ್ ಹೋಗಲ್ಲ, ಯಾವ್ದು ಸ್ಪೆಷಲ್ ಆಗಿದೆ ಅಲ್ವಾ ಅದನ್ನ ಮತ್ತೆ ತೋರಿಸ್ತೀನಿ. ಸೊ ಇಲ್ಲಿ ಟಕ್ಸ್ ಗೆ ಚೇಂಜ್ ಕೊಡಬೇಕು, ಕ್ಲಿಕ್ ಆನ್ ದ ಮನಿ ಅಟ್ ದಿ ಬಾಟಮ್ ಆಫ್ ದಿ ಸ್ಕ್ರೀನ್ ಟು ಗಿವ್ ಟಕ್ಸ್. ಸೊ 5 ರೂಪಾಯಿ. ಸೊ ಟಕ್ಸ್ 5 ರೂಪಾಯಿ ಕೊಟ್ಟಿದೆ ನಮಗೆ. ಸೊ ಇಲ್ಲಿ ನಮಗೆ ಸೊ ಟೋಟಲ್ 1.80 rupees ಖರ್ಚಾಗಿದೆ. ಸೊ 4.20 rupees ಟಕ್ಸ್ ಗೆ ನಾವು ವಾಪಸ್ ಕೊಡಬೇಕು. ಸೊ ಅವಾಗ ಏನ್ ಮಾಡ್ಬೇಕು, ಇದನ್ನ ಕ್ಲಿಕ್ ಮಾಡ್ತೀನಿ. 2, 3 ಮತ್ತೆ 3 rupees ಆಯ್ತು. 3 rupees ನಾವು 20 paisa ಕೊಡಬೇಕು, 20 paisa. ಸೊ ಈ ತರ ಮೈನಸ್ ಮಾಡೋದಿದು ಈ ತರ. ಸೊ ನೆಕ್ಸ್ಟ್ ಮನಿ ವಿತ್ ಇದು ಸೆಂಟ್ಸ್, ಇದು ಚೇಂಜ್. ಸೊ ಎರಡು ಸೇಮ್ ಇದು. ಮಲ್ಟಿಪ್ಲಿಕೇಶನ್ ಇದನ್ನ ನಾನು ಹೇಳಿದ್ದೀನಿ ಇದು. ಸೊ ಗ್ರಮ್ಸ್, ಇದು ಗ್ರಮ್ಸ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಬಂದು ಇದು ಡಿವಿಷನ್. ಸೊ ಡಿವಿಷನ್ ಅಂದ್ರೆ ಭಾಗಿಸೋದು. ಸೇಮ್ ಕೂಳೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು. One containing an operation and the other its solution. ಇದು ನಮ್ಮ. ಸೊ 2x1 ಅಂತ ಇದೆ ನೋಡಿ ಈ ತರ. ಸೊ ಈ ತರ ನಿಮಗೆ ಕರೆಕ್ಟ್ ಆಗಿ ಭಾಗಿಸೋದು ಗೊತ್ತಿದ್ರೆ ಅದನ್ನ ನೀವು ಕ್ಲಿಕ್ ಮಾಡಬಹುದು. ಸೊ ನೆಕ್ಸ್ಟ್ ಇಲ್ಲಿ ಕೊನೆದ್ ಬಂದಾಗ ಸೇಮ್ ಎಲ್ಲ ಇವೇನಿದೆಲ್ಲ, ಡಿವಿಷನ್ ಇದೆ, ಸೇಮ್ ಮಲ್ಟಿಪ್ಲಿಕೇಶನ್. ಇಲ್ಲಿ ಆಲ್ ಮೆಮೊರೀಸ್ ಅಂದ್ರೆ ಏನಿದೆ ನೋಡಿ, ಇಲ್ಲಿ ಎಲ್ಲ ಬರುತ್ತೆ. ಪ್ಲಸ್ ಮೈನಸ್ ಇಂಟು ಡಿವಿಷನ್. ಸೊ ನಾವು ಇದನ್ನ ಕ್ಲಿಕ್ ಮಾಡಿದ್ರೆ ಇದು ಎಲ್ಲ ವೆರೈಟೀಸ್ ಬರುತ್ತೆ. One containing an operation and the other its solution. 10 divided, ಇದು ಡಿವಿಷನ್. ಡಿವಿಷನ್ ಅಂತ ಬಂದಾಗ 10x1 is 10 ನೋಡಿ ಇದು ಕರೆಕ್ಟ್. ಇದು 3+1 4. 3+1 4 ಅಂತ ಬಂದಾಗ ಇಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಸೊ ಇದು ಮತ್ತೆ ಇದು ಸೆಟ್ ಆಗುತ್ತೆ ನೋಡಿ ಈ ತರ ನೋಡಿ. ನಾವು ಉಳಿದಿರೋ ನೀವು ಈ ತರ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಇಲ್ಲಿ ಬರೀ ಮಲ್ಟಿಪ್ಲಿಕೇಶನ್, ಇದು ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಇವೆರಡು ಬರುತ್ತೆ. ಸೊ ಗುಣಿಸೋದು ಮತ್ತೆ ಭಾಗಿಸೋದು. ಇದರಲ್ಲಿ ಬರೀ ಸಬ್ಟ್ರಾಕ್ಷನ್, ಇದರಲ್ಲಿ ಬರೀ ಡಿವಿಷನ್ ಅಂದ್ರೆ ಭಾಗಿಸೋದು ಬರುತ್ತೆ. ಇದರಲ್ಲಿ ಎಲ್ಲ ಆಪರೇಟರ್ಸ್ ಬರುತ್ತೆ. ಈ ತರ ನೀವು ಪ್ರತಿಯೊಂದು ಕಾಂಬಿನೇಷನ್ಸ್ ಬರುತ್ತೆ ಅಷ್ಟೇ. ಒಂದರಲ್ಲಿ ಬರೀ ಸಿಂಗಲ್ ಇರುತ್ತೆ, ಒಂದರಲ್ಲಿ ಕಾಂಬಿನೇಷನ್ಸ್ ಬರುತ್ತೆ. ನೀವು ಈ ತರ ಟ್ರೈ ಮಾಡ್ಕೊಂಡು ನೀವು ಹೆಂಗಿದ್ರು ಪೇಪರ್ ಅಲ್ಲಿ ನಿಮಗೆ ಕೂಡೋದು ಕಳಿಯೋದು ಗುಣಿಸೋದು ಭಾಗಿಸೋದು ಹೇಗಂತ ನಿಮ್ಗೆ ಗೊತ್ತಿರುತ್ತೆ, ಪೇಪರ್ ಅಲ್ಲೆಲ್ಲ ಮಾಡಿರ್ತೀರಾ. ಈ ಕಂಪ್ಯೂಟರ್ ಅಲ್ಲಿ ಈ ತರ ಯೋಚನೆ ಮಾಡಿ ನೀವು. ಸೊ ಕರೆಕ್ಟ್ ಆಗಿ ಜಸ್ಟ್ ಮೌಸ್ ಇಂದ ಬಳಸೋದು. ಒಂದು ನಿಮಗೆ ಮೌಸ್ ಕ್ಲಿಕ್ ಮಾಡೋದು ಹೇಗಂತ ಗೊತ್ತಾಗುತ್ತೆ, ಜೊತೆಗೆ ಕೀಬೋರ್ಡ್ ಟೈಪ್ ಮಾಡೋದು ಹೇಗಂತ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ನಿಮಗೆ ತುಂಬಾ ಸಹಾಯ ಆಗುತ್ತೆ. ನೆಕ್ಸ್ಟ್ ಇದು ಲಾಸ್ಟ್ ಗ್ನಮ್ಸ್. ಸೊ ನಮ್ಸ್ ಪ್ರೈಮ್ಸ್, ಇದು ಪ್ರೈಮ್ ನಂಬರ್ಸ್ ಅಂತ ನೋಡೋದ್ರೆ ಗೈಡ್ ದಿ ನಂಬರ್ ಈಟರ್ ವಿತ್ ದಿ ಆರೋ ಕೀಸ್ ಟು ದಿ ಪ್ರೈಮ್ ನಂಬರ್ಸ್ ಅಂಡ್ ಪ್ರೆಸ್ ಸ್ಪೇಸ್. ಸೊ 2 prime number, 3 prime number, 3 prime number. ಸೊ ಈ ತರ 1 prime number. 1 is not a prime number. ಸೊ ಮತ್ತೆ ಗೈಡ್ ದಿ ನಂಬರ್ ಈಟರ್ ವಿತ್ ದಿ ಆರೋ ಕೀಸ್. ಸೊ ಪ್ರತಿ ಸಾರಿ ಚೇಂಜ್ ಆಗ್ತಾ ಇರುತ್ತೆ ನೋಡಿ ಅದು. ಅಂಡ್ ಪ್ರೆಸ್ ಸ್ಪೇಸ್ ಟು ಸ್ವಾಲೋ. 3 prime number, 2 prime number, 2 prime numbers. ನೋಡಿ ಜಸ್ಟ್ ಸ್ಪೇಸ್ ಬಾರ್ ನ ಕೊಡಿ, ಎಲ್ಲ ಅದು ತಿನ್ನುತ್ತೆ ಹಂಗೆ. 2, 3, 3 ಮತ್ತೆ 2 ಮತ್ತೆ 3 ನೋಡಿ ಈ ತರ. ಸೂಪರ್.
ಸೊ ಪ್ರೈಮ್ ಲೆಸ್ ದನ್ ಸಿಕ್ಸ್ ಆ ವ್ಯಾಲ್ಯೂ ಹೆಂಗಿರುತ್ತೆ ಅದನ್ನ ಕೆಳಗಡೆ ನೋಡಿಕೊಂಡು ಯೋಚನೆ ಮಾಡಿ ನೀವು ಮಾಡಬೇಕಾಗುತ್ತೆ ಸೊ ಡಿವಿಷನ್ ಅಂತ ಬಂದಾಗ ನೋಡಿ ಐ ಆಮ್ ಡಿವೈಡ್ ಸೊ 6/1 ಇದರಲ್ಲಿ ತಪ್ಪು ಕೊಟ್ಟಿದ್ದೀನಿ ನಾನು ಸೊ 6/1 ನೀವು ಬ್ಯಾಕ್ ಸ್ಪೇಸ್ ಕೊಟ್ಟು ಮತ್ತೆ ಇನ್ನೊಂದ್ಸಲ ತಪ್ಪು ಟೈಪ್ ಮಾಡಿದ್ರೆ ಮತ್ತೆ ಬ್ಯಾಕ್ ಸ್ಪೇಸ್ ಕೊಟ್ಟು 6 ಅಂತ ಕೊಟ್ಟು ಸೊ 4 ಅಂತ ಕೊಟ್ಟರೆ 4 ಬರುತ್ತೆ ನೋಡಿ ಈ ಥರ ಲೆವೆಲ್ಸ್ ಇನ್ನೂ ಸಾಕಷ್ಟು ಬರುತ್ತೆ ಇಲ್ಲಿ 10 ಇದ್ದಾಗ ನಿಮಗೆ ಸ್ವಲ್ಪ 10/10 ಅಂದರೆ 1 ನೆಕ್ಸ್ಟ್ ಈ ಥರ ಲೆವೆಲ್ಸು ತುಂಬ ಸಿಂಪಲ್ ಅಷ್ಟೇ ಮಕ್ಕಳಿಗೆ ತುಂಬ ಸುಲಭ ಆಗೋ ರೀತಿಯಲ್ಲಿ ಈ ಥರ ಎಲ್ಲ ತುಂಬ ಕಲರ್ಫುಲ್ ಆಗಿ ಮಕ್ಕಳಿಗೆ ಸೊ ಆಕರ್ಷಣೆ ಆಗಲಿ ಅಂತ ಈ ಥರ ಎಲ್ಲ ಕೊಟ್ಟಿದ್ದಾರೆ ಅವರು ಸೊ ಇದನ್ನೆಲ್ಲ ನೀವು ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ ಪ್ರತಿಯೊಂದು ಸಿಂಗಲ್ಸ್ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳಿದ್ದೀನಿ ಸೊ ಪ್ರತಿಯೊಂದು ನೀವು ಲೆವೆಲ್ಸ್ ಪ್ರತಿಯೊಂದು ಈ ಚಟುವಟಿಕೆನಲ್ಲೂ ಲೆವೆಲ್ಸ್ ಇದೆ ಅದನ್ನ ಕ್ಲೀನಾಗಿ ಯೋಚನೆ ಮಾಡಿ ಕುತ್ಕೊಂಡಾಗಲಿ ಇದು ತುಂಬಾ ಸಹಾಯ ಆಗುತ್ತೆ ಮಕ್ಕಳಿಗೆ ಅದರಲ್ಲೂ ಈ ಕ್ಯಾಲ್ಕುಲೇಷನ್ ಅಂತ ಬಂದಾಗ ಸೊ ಗಣಿತಕ್ಕೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಇದರಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಇದನ್ನ ಟ್ರೈ ಮಾಡಿ ಸೊ ಮತ್ತೆ ನಾನು ಮುಂದಿನ ಸೆಷನ್ ಅಲ್ಲಿ ನಿಮಗೆ ಇದನ್ನ ಹೇಳ್ಕೊಡ್ತೀನಿ ಇನ್ನೂ ಸಾಕಷ್ಟು ಇದೆ ಗೇಮ್ಸ್ ಎಲ್ಲ ಇದೆ ಇನ್ನೂ ಸಾಕಷ್ಟು ಕಲಿಯೋದಿದೆ ಸೊ ಮುಂದಿನ ಸೆಷನ್ ಅಲ್ಲಿ ಮತ್ತಷ್ಟು ವಿಷಯಗಳನ್ನ ಕಲಿಯೋಣ ಸೊ ಅಲ್ಲಿವರೆಗೂ ಕಲಿತಾ ಇರ್ರಿ ಪ್ರಾಕ್ಟೀಸ್ ಮಾಡ್ತಾ ಇರ್ರಿ ಧನ್ಯವಾದಗಳು